ಮತ್ತಿಲ್ಲಿ ಜನಪರ ಧೋರಣೆ ಇರತಕ್ಕಂಥ ಜನಪರ ಆರ್ಥಿಕ ನೀತಿಗಳನ್ನ ಸಮರ್ಥಿಸತಕ್ಕಂಥ ಹೋರಾಟ ಮಾಡತಕ್ಕಂಥ ಗಮನಿಸಿದ್ರು ಅಂತವ್ರು ಪಡುವಂತಹ ಯೋಜನೆಯನ್ನು ಮಾಡಿ ದೇಶಕ್ಕೆ ಕೂತು ಬಂದಾಗ ಕಮ್ಯುನಿಸ್ಟ್ ಪಾರ್ಲಿಮೆಂಟ್ ನಲ್ಲಿ ಬೆಂಬಲ ಕೊಡ್ತಾ ಇದ್ದಂತಹ ಸಿಂಗ್ ಸರ್ಕಾರಕ್ಕೆ ನಿನ್ನ ನೀತಿ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ವಿರೋಧವಾಗಿದೆ ನಾವು ಬಡವರಿರಬಹುದು ಆದ್ರೆ ನಮ್ಮ ಘನತೆ ಏನು ಕಡಿಮೆ ಇಲ್ಲ ಅಮೆರಿಕಾವನ್ನು ಅಂತಿಟ್ಟುಕೊಂಡು ನಾವು ಹೇಗೆ ಕುಣಿಬೇಕು ಅನ್ನೋದು ನಾವು ಸಿದ್ಧ ಇಲ್ಲ ನಮ್ಮ ಪ್ರಜಾಪ್ರಭುತ್ವ ನಾವು ಸಾರ್ವಭೌಮತ್ವ ಅಂತ ಹೇಳಿ ಕಮ್ಯುನಿಸ್ಟ್ರು ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿದ್ದಂತಹ ಬೆಂಬಲವನ್ನು ಹಿಂದೆ ಇಟ್ಕೊಂಡಿದ್ದೆ ಅದಕ್ಕೆ ನಮ್ಮ ಸ್ವಾಯತ್ತತೆಯನ್ನು ನಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳುತ್ತೆ ಅಮೆರಿಕಾದಂತರ ಅಪ್ರಾಲಿಕನ ಬೇಡ ಅಂದ್ರೆ ನಾನು ಹೇಳಿದ್ರು ಅಚಲವಾದಂತಹ ನಿಷ್ಠೆ ಕ್ರಿಯಾಶೀಲವಾದಂತಹ ಸಮ್ಮಿಶ್ರ ಸರ್ಕಾರ ಅಂದ್ರೆ ಅದರ ಭಾಗ ಇರತಕ್ಕಂತಹ ಕಮ್ಯುನಿಸ್ಟ್ ಸದಸ್ಯ ಇರಬೇಕು ಕ್ಷೇತ್ರದ ನೈಜ ಬೆಳವಣಿಗೆಗೋಸ್ಕರ ದುಡಿಯತಕ್ಕಂಥ ಜನ ಬೇಕು ಯಾವುದೇ ಕಾರಣ ಸರಿ ಈ ರೀತಿಯ ಯುವಜನರು ಯೋಚನೆ ಮಾಡುವಾಗ ನಮ್ಮ ದೇಶದಲ್ಲಿ ಈ ರೀತಿ ಹೋರಾಟ ಮಾಡತಕ್ಕಂತಹ ಒಂದು ದೊಡ್ಡ ಚರಿತ್ರೆಯ ಪರಂಪರೆ 1952 ಕೂಡ ಪಾರ್ಲಿಮೆಂಟ್ ನಲ್ಲಿ ಅತಿ ಮುಖ್ಯವಾದಂತಹ ಜನರ ಪ್ರಶ್ನೆಗಳನ್ನು ಎತ್ತಿ ಅದು ಹೋರಾಟ ಮಾಡುವಂತಹ ಹೇಗೆ ಗೋಪಾಲನಾಗಿರ್ಬೋದು ಪಾರ್ವತಿ ಕೃಷ್ಣನ್ ಇರಬಹುದು ಅಥವಾ ಇಂದ್ರಜಿತ್ ಗುಪ್ತಾ ಆಗಿರಬಹುದು ನೀರೋತ್ಕರ್ ಬಸು ಇರಬಹುದು ಜ್ಯೋತಿರ್ಮಾಯ್ ಬಸು ಇರಬಹುದು ಪಾರ್ಲಿಮೆಂಟ್ ಚರ್ಚೆಗಳನ್ನ ನೀವು ತೆಗೆದುಕೊಂಡು ಪ್ರಿಂಟ್ ಮಾಡಿರೋದನ್ನ ಅತ್ಯಧಿಕ ಜನಪರವಾದಂತಹ ಧೋರಣೆಗಳಿಗೋಸ್ಕರ ದನಿ ಎತ್ತಿ ಹೋರಾಟ ಮಾಡುವಂತಹ ಸಂತೋಷ್ ಹೆಗ್ಡೆ ಅವರು ಯಾವಾಗಲೂ ಹೇಳ್ತಾರೆ ಈಗಲೂ ಹೇಳ್ತಾರೆ ನಾನು ಇಷ್ಟು ವರ್ಷ ಲೋಕಾಯುಕ್ತದಲ್ಲಿ ಇದ್ದೀನಿ ನನ್ನ ಅನುಭವದಲ್ಲಿ ಇಲ್ಲಿ ತನಕ ಪ್ರಕ್ರೂ ತಂದಿಸ್ಕೊಳ್ಳದೆ ಇರುವ ರಾಜಕೀಯ ಪಕ್ಷದವರು ಅಂದ್ರೆ ಕಮ್ಯುನಿಸ್ಟ್ ಅಂತ ಅನೇಕ ಸಾಧ್ಯತೆ ಮಾಡಬೇಕಾದ ಮುಖ್ಯ ನಾನು ಮಗನಿಗೆ ಸೀಟ್ ಕೊಡಿಸ್ಬೇಕು ಅಂತ ಮುಂದೆ ಹೊರಡ್ತಾ ಇರುವ ಯುವಜನ ಒಂದೇ ಯೋಗ ಬೇರೆ ಯುವಕ ತಂದಿದ್ದಲ್ಲ ಇಂಥ ಒಂದು ಕಹಿಯಲು ಅನುಭವದ ಜನರ ತಲೆ ಮೇಲೆ ಜನರ ಜೀವನಕ್ಕೆ ಹೇಳ್ತಕ್ಕಂಥ ನನ್ನ ಮಗನಿಗೋಸ್ಕರ ನಾವು ಅಭಿವೃದ್ಧಿ ಮಾತಾಡ್ತಾ ಇದ್ದೀವ ಅಥವಾ ಎಲ್ಲರೂ ನಮ್ಮ ಮಕ್ಕಳ ಸಮಾನ ದೃಷ್ಟಿಯಿಂದ ನೀತಿಗೋಸ್ಕರ ಹೋರಾಟ ಮಾಡ್ತೀವ ಆ ಪಂಕ್ತಿಗೆ ಸೇರೋದಕ್ಕೆ ಯೋಗ್ಯರಾಗಿರ್ತಕ್ಕಂಥ ಅಂಥ ನೀತಿಗಳನ್ನು ನಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ನೀತಿಗಳನ್ನು ನಿರೂಪಣೆ ಮಾಡಿ ಅದಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಹೋರಾಟ ಮಾಡತಕ್ಕಂಥ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರ್ತಕ್ಕಂಥ ಸ್ತಂಭಗಳು ಅಂದ್ರೆ ಅಂತ ನಾವು ಮೋದಿ ಮತ್ತು ರಾಹುಲ್ ಅಲ್ಲ ನಮ್ಗೆ ಬೇಕಾದ ಭಗತ್ ಸಿಂಗ್ ಕೋರ್ಟ್ ನಲ್ಲಿ ಏನ್ ಹಾಕುವ ಒಂದು ಆಜ್ಞೆ ಬರುವುದಕ್ಕೆ ಕೋರ್ಟ್ ನಲ್ಲಿ ಒಂದು ಪಾಠ ಮಾಡ್ತೀನಿ ಇದೆಲ್ಲ ನನ್ನನ್ನು ಆಪಾದನೆ ಮಾಡಿ ಏನೇನು ಹೇಳಿದ್ದೀರಿ ನಾನು ಹೇಳೋದಿಲ್ಲ ಏನ್ ಹೇಳಿದ್ರು ರೈತರನ್ನ ನೀವು ಹಂಗಿರತಕ್ಕಂಥ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ ಅವರನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೀರಿ ಅದರ ವಿರುದ್ಧ ನಾನು ಬನ್ನಿ ಅಂತಾ ಇದ್ದೀನಿ ಕಾರ್ಮಿಕರನ್ನ ನೀವು ಕೈಕೋಳ ತೊಡಸ್ತಕ್ಕಂಥ ರೀತಿಯಲ್ಲಿ ಹೊಸ ಶಾಸನ ತರ್ತಾ ಇದ್ದೀರಿ ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರತಕ್ಕಂಥದ್ದು ನಮ್ಮ ಕಾರ್ಮಿಕರಿಗೆ ನಿಜವಾಗದೇ ಇರತಕ್ಕಂಥದ್ದು ಆ ಕಾಯಿದೆಯನ್ನು ವಿರೋಧ ಮಾಡೋದಕ್ಕೋಸ್ಕರ ನಾನು ಅಂತ ಜಿಲ್ಲೆ ನೀವು ಯಾವತ್ತೂ ಆ ಕಾಯಿದೆಯನ್ನು ಸೆಂಟ್ರಲ್ ಪಾಸ್ ಮಾಡಬೇಕು ಅಂತ ಬಂದು ಅವತ್ತು ನಾನು ಮಾಡ್ತೇನೆ ಯಾರಿಗೂ ಸಾಧಿಸಲಿಲ್ಲ ಒಂದು ರೀತಿಯಲ್ಲಿ ಬೇರೆಯವರಿಗೆ ಎಚ್ಚರಿಕೆ ಘಂಟೆ ಅನ್ನೋ ರೀತಿಯಲ್ಲಿ ಅವತ್ತು ನಾನು ಬಾಂಬ್ ಹತ್ತಿದ್ದೆ ಅದಕ್ಕೆ ನೀವು ದುಡಿಯುವ ಕೈಗಳಲ್ಲಿ ಕೈಗೋಳಿಸ್ತಾ ಇದ್ದೀನಿ ಯುವಜನ ತಿಳ್ಕೋಬೇಕಾದ್ರು ಭಗತ್ ಸಿಂಗ್ ಅವತ್ತು ಹೇಳಿದಂತಹ ಸನ್ನಿವೇಶ ಸ್ವಲ್ಪ ಬದಲಾವಣೆ ಆಗಿದ್ರು ಕೂಡ ಯುವಜನರ ದುಡಿಯುವ ಕೈಗಳಿಗೆ ಕೈಕೋಳ ಹಾಕತಕ್ಕಂತಹ ಆರ್ಥಿಕ ನೀತಿಯನ್ನು ನಾವು ಅನುಸರಿಸ್ತಾ ಬಂದಿದ್ದೀವಿ ಮೋದಿಯವರಾಗಲಿ ಮನಮೋಹನ್ ಸಿಂಗ್ ಅವರಾಗಲಿ ಇಂಥದ್ದೇ ಮಾಡ್ಕೊಂಡು ಹೋಗೋದು ಅನ್ನೋದು ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಗಳಿಂದ ಗೊತ್ತಾಗ್ತಾ ಇದೆ ಎಚ್ಚರದ ನಿರ್ವಹಣಾ ವಿರೋಧ ಪಕ್ಷದಿಂದಲೇ ಪ್ರಜಾಪ್ರಭುತ್ವದ ರಕ್ಷಣೆ ಸಾಧ್ಯ ಅನ್ನೋದು ತಿಳ್ಕೊಂಡು ನಮ್ಮ ಆರ್ಥಿಕ ಸಾಂಸ್ಕೃತಿಕ ನೀತಿಗಳನ್ನು ಸಮಾನತೆಯ ನೆಲೆಯಲ್ಲಿ ಇರತಕ್ಕಂಥ ರೀತಿಯಲ್ಲಿ
ಯಾವುದೇ ಪ್ರಜಾಪ್ರಭುತ್ವವಾದಿ ಶಕ್ತಿ ಬಂದರೂ ಕೂಡ ಇದು ಜನಪರವಾದಂತ ಶಕ್ತಿ ಅಂತ ನಾವು ಗುರುತಿಸಿದ್ರೆ ಅದನ್ನೇ ಜನಪರ ಹೇಳಿ ತಮ್ಮ ಮನ್ನೆ ಮಾಡ್ತಾ ನಾನು ಮಾತು ಬಿಡ್ತೇನೆ.